ಇದಕ್ಕೆ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗ್ತಿದೆ ಫ್ಯಾಮಿಲಿ ಪ್ಯಾಕ್. ಸದಭಿರುಚಿ ಚಿತ್ರಗಳ ನಿರ್ಮಾಣಕ್ಕೆ ಹೆಸರಾಗಿರುವ ಪಿಆರ್ಕೆ ಪ್ರೊಡಕ್ಷನ್ ಸಂಸ್ಥೆ ಈಗ ಮತ್ತೊಂದು ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದೆ. ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಲಿಖಿತ್ ಶೆಟ್ಟಿ ಹಾಗೂ ದೇಶ್ ರಾಹ್ ರಾಯ್ ಈ ಚಿತ್ರದ ನಿರ್ಮಾಪಕರು. ಈ ಹಿಂದೆ ಸಂಕಷ್ಟಹರ ಗಣಪತಿ ಚಿತ್ರ ನಿರ್ದೇಶಿಸಿದ್ದ ಅರ್ಜುನ್ ಕುಮಾರ್ ಎಸ್ ಈ ಚಿತ್ರದ ನಿರ್ದೇಶಕರು. ಸಂಕಷ್ಟಹರ ಗಣಪತಿ ಚಿತ್ರದ ನಾಯಕ ಲಿಖಿತ್ ಶೆಟ್ಟಿ ಈ ಚಿತ್ರದಲ್ಲೂ ನಾಯಕರಾಗಿ ಅಭಿನಯಿಸುತ್ತಿದ್ದಾರೆ. ಅಮೃತಾ ಅಯ್ಯಂಗಾರ್ ನಾಯಕಿಯಾಗಿ ನಟಿಸಲಿರುವ ಈ ಚಿತ್ರದ ಚಿತ್ರೀಕರಣ ಸದ್ಯದಲ್ಲಿಯೇ ಆರಂಭವಾಗಲಿದೆ. ಕೊರೋನಾ ವಿರುದ್ಧ ಭಾರತೀಯರೆಲ್ಲರಿಗೂ ಒಗ್ಗಟ್ಟು ಪ್ರದರ್ಶಿಸಲು ಕೊರೋನಾ ಪೀಡಿತರ ಜೊತೆ ನಾವಿದ್ದೇವೆ ಎಂದು ಸಾರಿ ಹೇಳಲು ಭಾನುವಾರ ರಾತ್ರಿ ಎಲ್ಲರೂ ಒಟ್ಟಾಗಿ ದೀಪ ಹಚ್ಚುವಂತೆ ಪ್ರಧಾನಿಗಳು ಕೊಟ್ಟಿದ್ದ ಕರೆಗೆ ದೇಶವೇ ಒಗ್ಗೂಡಿದೆ. ಭಾರತೀಯರೆಲ್ಲರೂ ಭಾನುವಾರ ರಾತ್ರಿ 9 ಗಂಟೆಗೆ ಮನೆಯಲ್ಲಿ ಲೈಟ್ ಆರಿಸಿ ದೀಪ ಹಚ್ಚಿ ಕೊರೋನಾ ವಿರುದ್ಧ ತಮ್ಮ ಒಗ್ಗಟ್ಟು ಸಾರಿದ್ದಾರೆ. ಇನ್ನು ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್ ಸ್ಟಾರ್ಗಳು ಸಹ ಮೋದಿ ಅವರು ಕೊಟ್ಟಿದ್ದ ಕರೆಗೆ ಒಗ್ಗೊಟ್ಟು ದೀಪಗಳನ್ನ ಹಚ್ಚಿ ಕತ್ತಲಲ್ಲಿ ಮಿಂಚಿದ್ದಾರೆ. ಡಿಫ್ರೆಂಟ್ ಗೆಟಪ್ನಲ್ಲಿ ಅದಿತಿ ಪ್ರಭುದೇವ ಮತ್ತು ಲೂಸ್ಮಾದ ಯೋಗಿ. ಸ್ಯಾಂಡಲ್ವುಡ್ನ ಸದ್ಯದ ಬ್ಯುಸಿ ನಟಿ ಅದಿತಿ ಪ್ರಭುದೇವ ಮತ್ತು ನಟ ಲೂಸ್ಮಾದ ಯೋಗಿಗೆ ಈಗ ವಯಸ್ಸಾಗಿದೆ. ಸದಾ ಯಂಗ್ ಲುಕ್ ಅಲ್ಲಿ ಮಿಂಚುವ ಇವರು ಈಗ ವೃದ್ಧರಾಗಿದ್ದಾರೆ. ಹೌದು, ಇದೆಲ್ಲ ಸಾಧ್ಯವಾಗಿದ್ದು ದಯಾಳ್ ಪದ್ಮನಾಭ್ ನಿರ್ದೇಶನದ 9ನೇ ದಿಕ್ಕು ಸಿನಿಮಾದಲ್ಲಿ. ಇದರಲ್ಲಿ ಇವರಿಬ್ಬರು ವಯೋವೃದ್ಧರ ಪಾತ್ರದಲ್ಲಿ ನಟಿಸಿದ್ದಾರೆ. ಇದರ ದೃಶ್ಯವೊಂದರಲ್ಲಿ ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಸಹ ಇದ್ದಾರಂತೆ. ಇವರ ಈ ಓಲ್ಡ್ ಲುಕ್ ಫೋಟೋಗಳು ಆ ಚಿತ್ರದ ಕುರಿತು ಕುತೂಹಲವನ್ನ ಮೂಡಿಸಿವೆ.